ನನಗೆ ವಿಜುವಲ್ ಟ್ರೀಟ್ ತುಂಬ ಇಷ್ಟ ಆಯಿತು ಪಿಕ್ಚರಲ್ಲಿ. ಆ್ಯಂಡ್ ಗೊತ್ತಿರೋ ಕಥೆನ ಅಚ್ಚುಕಟ್ಟಾಗೆ ಬೇರೆ ರೀತಿಯಲ್ಲಿ ವಿಜುವಲಿ ಹೇಳಿದ್ದೀವಿ ಅನ್ನೋ ಒಂದು ತೃಪ್ತಿ ಸಿಕ್ತು. ಆಮೇಲೆ ತುಂಬ ಮೇಕಿಂಗ್ ವೈಸ್ ಆಗಲಿ, ಡೈರೆಕ್ಷನ್ ವರ್ಕ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ಡೀಸೆಂಟ್ಲಿ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಅನ್ನೋ ಒಂದು ನೆಮ್ಮದಿ ಇದೆ. ಆ್ಯಂಡ್ ಅಭಿಮಾನಿಗಳಿಗೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ, ಸೊ ನಾವೇ ಚೆನ್ನಾಗಿದೆ ಅನ್ನೋದು ತಪ್ಪಾಗುತ್ತೆ. ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗಿಷ್ಟ ಆಗಿದ್ರೆ ನಮಗಿಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಬಿಕಾಸ್ ಆಫ್ಟರ್ ಅಯೋಗ್ಯ ಮದಗಜ ಅನ್ನೋ ಜಾನರ್ನ ಟಚ್ ಮಾಡೋದು ಅಷ್ಟು ಈಸಿ ಅಲ್ಲ, ಬಟ್ ಅದನ್ನು ತೊಗೊಂಡು ಅವ್ರ ಕೈಯಲ್ಲಿ ಆಗಿದ್ದನ್ನು ಏನು ಬೇಕೋ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಪುಟ್ಟದ್ದು ಏನೇ ಇದ್ದರೂ ಅದನ್ನು ಮುಂದಕ್ಕೆ ತಿದ್ದುಕೊಂಡು ಬೆಟರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸೊ ರೈಟ್ ನಾವು ಮದಗಜ ಬಗ್ಗೆ ಆಲ್ ಪುಟ್ ಟುಗೆದರ್ ಹೇಳಬೇಕಂದ್ರೆ ಒಂದು ಒಳ್ಳೆ ಡೀಸೆಂಟ್ ಮೂವಿ, ಒಂದು ಒಳ್ಳೆ ಗುಡ್ ಔಟ್ಪುಟ್ ಇರೋವಂಥ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್ ಮಹೇಶ್ ಅವ್ರಿಗೆ ಆ್ಯಸ್ ಅ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅದೆಲ್ಲ ನಮ್ಮ ನಿರ್ಮಾಪಕರು ಟೀಮ್ನ ಕೇಳ್ಕೋಬೇಕು ನೀವು. ನಮಗೆ ಕಲೆಕ್ಷನ್ ಎಲ್ಲ ಅನ್ನೋದಕ್ಕಿಂತ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಇಷ್ಟಪಡ್ತಾಯಿದ್ರೆ ಅವ್ರ ರಿಪೋರ್ಟ್ ಏನಿದೆ, ಎಲ್ಲೆಲ್ಲಿ ಹೆಣ್ಮಕ್ಳಾಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಪುಟಾಣಿ ಮಕ್ಕಳಾಗಿರಲಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಈ ಥರದ್ದೆಲ್ಲ ಜನ ಬರ್ತಿದ್ದಾರೆ ಅಂದಾಗ ಅದು ನಮಗೆ ಕೊಡುವಂಥ ತೃಪ್ತಿ. ಸೊ ಮಿಕ್ಕಿದನ್ನೆಲ್ಲ ಪ್ರೊಡ್ಯೂಸರ್ ಮಾತಾಡಿದಾಗ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೆ ಇಷ್ಟ ಆಯಿತು, ಅವನಪ್ಪ ಹಿಂಗೆ ಇದ್ದರೂ ಮಕ್ಕಳು ಇಷ್ಟಪಡ್ತಾರೆ. ಸೊ ನನ್ನ ಮಕ್ಳಿಗೆ ಇಷ್ಟ ಆಯಿತು, ನನ್ನ ಮಗನಿಗೂ ಇಷ್ಟ ಆಯಿತು. ಆ್ಯಂಡ್ ನನ್ನ ಮಗಳು ಸ್ವಲ್ಪ ಮುನಿಸ್ಕೊತಾ ಇದ್ಲು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಬಂದಾಗ, ಅದು ಮಾಮೂಲಿ ನನ್ನ ಮಗಳದು. ಆ್ಯಂಡ್ ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿದೆ, ಪಾಸಿಟಿವ್ಲಿ ಇಟ್ಸ್ ಗುಡ್. ನನಗೆ ಆ್ಯಕ್ಷನ್ಸ್ ತುಂಬ ಇಷ್ಟ ಆಯಿತು, ಪ್ರೆಸೆಂಟೇಷನ್ ಮಾಡಿರೋ ರೀತಿ ನವೀನ್ ಜಿ ಆಗಿರಲಿ, ದ ಕಾನ್ಸೆಪ್ಟ್ಸ್ ಆಗಿರಲಿ ಚೆನ್ನಾಗಿ ಮಾಡಿದ್ದೀವಿ. ಎಸ್ಪೆಷಲಿ ಇಂಟರ್ವಲ್ ಫೈಟ್ಗಂತೂ ತುಂಬ ಜನ ಖುಷಿ ಪಡ್ತಾರೆ, ಒಂಥರ ರೋಮಾಂಚನ ಆಯಿತು ಅಂತಾರೆ. ಆ್ಯಂಡ್ ಇದೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ. ಆ್ಯಂಡ್ ಜೊತೆಗೆ ನನಗೆ ಕಾನ್ಸೆಪ್ಟ್ಸ್ ಇಷ್ಟ, ಫೈಟ್ಸಲ್ಲಿ ನನ್ನ ಕೆಲಸ ತಗೊಂಡಿರೋ ರೀತಿ ಇಷ್ಟ ಆಯಿತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇವತ್ತು ಪಬ್ಲಿಕ್ ನಮ್ಮ ಅಭಿಮಾನಿ ದೇವರುಗಳು ಅದನ್ನೆಲ್ಲ ಇಷ್ಟಪಡ್ತಿದ್ದಾರೆ ಅಂದಾಗ ನಮಗೆ ಅದೇ ಅಷ್ಟು ಆ ನೆಮ್ಮದಿ ಸಾಕು ಅಂತ ಅನಿಸುತ್ತೆ ನನಗೆ. ದಟ್ಸ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅದನ್ನು ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿ ನಮ್ಮ ಡೈರೆಕ್ಟರ್ ಸರ್ ಅದನ್ನೆಲ್ಲ ಅವ್ರು ಕೊಟ್ಟಂಥ ಕಾನ್ಸೆಪ್ಟ್ಸು, ಅವ್ರು ನಮ್ಮ ಕೆಲಸ ತೊಗೊಂಡಿರೋ ರೀತಿ, ನಾವು ಕಲಾವಿದ ನಾನಾಗಲಿ, ಚಿಕ್ಕಣ್ಣ ಆಗಲಿ, ಅನಿಲ್ ಸರ್ ಆಗಲಿ, ಗರುಡ ಸರ್ ಆಗಲಿ, ವಿ ಆಲ್ ಒಬ್ಬ ಡೈರೆಕ್ಟ್ರಿಗೆ ಏನೇನು ಕೇಳ್ತೋ ಅದ್ರ ತಕ್ಕಂತೆ ವರ್ಕ್ ಮಾಡಿದ್ದೀವಿ. ಸೊ ಅದೆಲ್ಲ ಕ್ರೆಡಿಟ್ನ ನಾನು ಟೀಮ್ಗೆ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದೆಲ್ಲ ಒಳ್ಳೊಳ್ಳೆ ಶಾರ್ಟ್ಸ್ ಮಾಡಿಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ.